बीजेपी शासक विरूपाक्षप पुत्र लंच स्वीकार प्रकरण संबंध पटे विजयपुर बीजेपी संसद प्रताप सिंह प्रतिक्रिया लोकायुक्तव पुनस्थापने बीजेपी यारे आगली बंधसी भ्रष्टाचार के ब्रेक हाकलू यत्न यारनो रक्षिसलू लोकायुक्त मुच्चि एसीबी तरदिद्रु जयमाला विचार होर बंतु एनायतु एच आंजनेय मनेयल्लि हण सिक्तु एनायतु नीवु तिंदिद्दु बदनेकायि वेद हेळोदक्के होगबेडि अंत हेळिद्दारे। ನಾನು ಹೇಳಿದ್ದೆ ಇವಾಗ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಸಮರ್ಥನೆ ಮಾಡ್ಕೊಳ್ಳಲಿಲ್ಲ। ಭಾರತೀಯ ಜನತಾ ಪಕ್ಷ ಮರುಜೀವನ ಕೊಟ್ಟಿರುವಂತ ಲೋಕಾಯುಕ್ತ ಸಂಸ್ಥೆ ಭಾರತೀಯ ಜನತಾ ಪಕ್ಷದ ಶಾಸಕರ ಮಗನನ್ನ ಬಂಧನವನ್ನ ಮಾಡಿದೆ ಅಂತ ನಾವು ಬೇರೆವರ ಮೇಲೆ ಅದನ್ನ ಬಳಕೆನ ಮಾಡ್ಕೊಂಡಿಲ್ಲ। ಭ್ರಷ್ಟಾಚಾರ ಯಾರೇ ಮಾಡಿದ್ರು ತಪ್ಪು ಅಂತ ಹೇಳಿಬಿಟ್ಟು ಅವರನ್ನ ಪತ್ತೆ ಹಚ್ಚಿ ಅದನ್ನ ದಾಳಿ ಮಾಡಿ ಸಾಕ್ಷಿ ಸಮೇತ ಹಿಡಿದಿದ್ದಾರೆ। ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಒಂದು ಸ್ಪಷ್ಟವಾದ ನಿಲುವನ್ನು ಹೊಂದಿದೆ ಅನ್ನೋದಕ್ಕೆ ಇದೆ ದೊಡ್ಡ ಸಾಕ್ಷಿ। ಕಾಂಗ್ರೆಸ್ನವರಿಗೆ ಬೋಧನೆ ಕೊಡುವಂತ ನೈತಿಕ ಹಕ್ಕಿಲ್ಲ ಅಂತ ಅಷ್ಟೇ ಹೇಳಿದಿನಿ। ಆಮೇಲೆ 40% ಸರ್ಕಾರ ಇವೆಲ್ಲ ಮಾತಾಡ್ತಾರಲ್ಲ, ಇವತ್ತವರೆಗೂ ಕೂಡ ಈ ಲೋಕಾಯುಕ್ತಕ್ಕೆ ಹೋಗಿ 40% ಅಂತ ಹೇಳಿಬಿಟ್ಟು ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಡ್ರಿ, ಹಿಂದೆ ನೀವೇ ಮಾಡಿದ್ರಲ್ಲ ಎಸಿಬಿಗಾರ ಕಂಪ್ಲೇಂಟ್ ಕೊಡ್ರಿ, ಕೋರ್ಟಿಗಾದರೂ ಹಾಕ್ರಿ। ಯಾವುದೋ ಅಕಲ ದಿನ ಬೆಳಗ್ಗೆ ಹೇಳೋವಂಥದ್ದು ನೀವು ಬಮಡಿ ಬಜಾಯಿಸೋಂಥದ್ದು, ನೀವು ಏನಾದರೂ ಬೆಳಗ್ಗೆ ಬಿಟ್ಟು ನೀವು ತೂತು ಮೇಮೆ ಮಾಡೋದು ಬಿಟ್ಟು ನಿಮ್ಮ ಹತ್ರ ಸಾಕ್ಷ್ಯ ಸಮೇತವಾಗಿ ಎಲ್ಲಾದರೂ ಹೋಗಿ ಯಾವುದರ ಸಂಸ್ಥೆ ವಿರುದ್ಧ ಸಂಸ್ಥೆ ಎದುರುಗಡೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ। ದಿನ ಬೆಳಗ್ಗೆ ಏಳು 40% ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಸಾಹೇಬರ ಜೊತೆ ಹಿಂದೆ ಅಕ್ಕಪಕ್ಕದಲ್ಲಿ ಓಡಾಡ್ತಿರೋವಂಥವ್ರು ಇದಾರಲ್ಲ, ಇದೇ ಹ್ಯಾರಿಸು ಇದೇ ಜಾರ್ಜು ಅವರೆಲ್ಲ ಏನು ಬಡವರಾಗಿದ್ದಾರ? ಅವ್ರ ಹಿನ್ನೆಲೆ ಏನು, ಎಲ್ಲಿಂದ ಬಂದರು? ಇದೇ ಕಲ್ಯಾಣ ಕರ್ನಾಟಕದಲ್ಲಿರುವಂಥ ಪ್ರಿಯಾಂಕ ಖರ್ಗೆ ಅವರ ಹಿನ್ನೆಲೆ ಏನು, ಇವತ್ತೇನಾಗಿದ್ದಾರೆ? ದಯವಿಟ್ಟು ನಿಮ್ಮ ಆಸ್ತಿ ಪಾಸ್ತಿ ಎಷ್ಟು ಮಾಡಿದ್ದೀರಿ ಅಂತೇಳಿ ಹೇಳಿ, ರಮೇಶ್ ಕುಮಾರ್ ಅವರೇ ಹೇಳಿದ್ದಾರೆ ನಾಲ್ಕು ತಲೆಮಾರಿಗೆ ಹೋಗೋಷ್ಟು ಮಾಡ್ಕೊಂಡಿದ್ದೀರಿ ಅಂತೇಳಿ ಹೇಳಿ, ಇವತ್ತಿದೆ ಗುರುಮಿಟ್ಕಲ್ಲಿಗೆ ಹೋಗಿ ಅಥವಾ ಜೇವರ್ಗಿಗೆ ಹೋಗಿ ಅಥವಾ ನಿಮ್ಮ ಚಿತ್ತಾಪುರಕ್ಕೆ ಹೋಗಿ ಇವತ್ತು ಪರಿಸ್ಥಿತಿ ಹೆಂಗಿದೆ? ಕುಡಿಯೋ ನೀರು ಕೊಟ್ಟಿಲ್ಲ ರೀ, ಇವತ್ತು ಕುಡಿಯೋ ನೀರನ್ನ ಕರ್ನಾಟಕದಲ್ಲಿ ಕೊಡಬೇಕು ಅಂತಂದರೆ ಜಲ್ ಜೀವನ್ ಮಿಷನ್ ತಂದು ಇವತ್ತು ನರೇಂದ್ರ ಮೋದಿಜಿಯವರು ಬರಬೇಕಾಗಿದೆ, ಒಂದು ರಸ್ತೆ ಮಾಡಿಸಿಲ್ಲ, ಊರು ತುಂಬ ಹಂದಿ ಅಡ್ಡಾಡ್ತಿರ್ತವಲ್ಲಿ, ಎಲ್ಲೂ ಕೂಡ ಒಂದು ವ್ಯವಸ್ಥೆ ಸಾಕು ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿಲ್ಲ ನೀವು। ನಿಮ್ಮ ಕ್ಷೇತ್ರಗಳಿಗೂ ನಾನು ಹೋಗಿ ಬಂದಿದ್ದೀನಿ ಸ್ವತಃ। ಇವರು ವಿಸ್ತಾರ ನ್ಯೂಸ್, ನಿಖರ ಜನಪರ।